ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ರಸ್ಮಲಾಯಿ ಮನೆಯಲ್ಲೇ ಹೇಗೆ ಮಾಡೋದು ಈಸಿಯಾಗಿ ಅಂತ ನಾನಿವತ್ತು ಶೇರ್ ಮಾಡ್ತಾ ಇದ್ದೇನೆ ಫ್ರೆಂಡ್ಸು. ಮನೇಲಿ ಮಾಡಿದ್ದೀನಿ, ಹಾಗೆ ನಿಮ್ಮೊಟ್ಟಿಗೆ ಶೇರ್ ಮಾಡಿದ್ದೇನೆ. ಇಷ್ಟಾದರೆ ಒಂದು ವಿಡಿಯೋಗೆ ಲೈಕ್ ಕೊಡಿ, ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆ ಇಲ್ಲಿ ನಾನು ಅರ್ಧ ಲೀಟ್ರ್ ಹಾಲಿನಲ್ಲಿ ರಸ್ಮಲಾಯಿ ಮಾಡೋದು ಹೇಗೆ ಅಂತ ತೋರಿಸಿಕೊಡ್ತಾ ಇದ್ದೇನೆ. ಇದರಲ್ಲಿ ನಾವು ನೋಡಿ ಎರಡು ಪಾತ್ರೆ ತೊಗೊಂಡಿದ್ದೀನಿ, ಅದರಲ್ಲಿ ಒಂದರಲ್ಲಿ 1/2 ಲೀಟ್ರ್ ಮತ್ತೊಂದರಲ್ಲಿ 1/2 ಲೀಟ್ರ್ ಆ ಥರ ಹಾಕಿಬಿಟ್ಟು ಒಂದು ಪಾತ್ರೆ ಈಗ ಅದರಲ್ಲಿ ಒಂದು ಪಾತ್ರೆಯನ್ನು ನಾನೀಗ ಸ್ಟವ್ ಆನ್ ಮಾಡ್ಕೊಳ್ತೇನೆ, ಬಿಸಿ ಮಾಡ್ಕೊಳ್ತೇನೆ. ಕುದಿಬೇಕು, ಒಂದು ಕುದಿ ಬರಬೇಕು ಚೆನ್ನಾಗಿ, ಯಾಕಂದರೆ ಇದು ಬಂದುಬಿಟ್ಟು ನಾನು ಶುಭಂ ನಂದಿನಿ ಅದು ಶುಭಂ ಹಾಲು ತೊಗೊಂಡಿದ್ದೀನಿ, ತಿಕ್ಕ ಹಾಲಿದು. ಆದಷ್ಟು ತಿಕ್ಕ ಹಾಲು ತೊಗೊಳ್ಳಿ, ರಸ್ಮಲಾಯಿ ಚೆನ್ನಾಗಿ ಬರುತ್ತೆ. ಹಾಗೆ ನಾನಿಲ್ಲಿ ಲೆಮನನ್ನು ತೊಗೊಳ್ತಾ ಇದ್ದೇನೆ, ಒಂದು ಲೆಮನ್ ಹಿಂಡ್ಕೊಳ್ಳಿ ನೀವು, ಮತ್ತು ನೋಡಿಕೊಂಡು ನಾವು ಅದಕ್ಕೆ ಮಿಕ್ಸ್ ಮಾಡಿದ್ರಾಯಿತು ಹಾಲಿಗೆ. ಬಿಸಿ ಆದಮೇಲೆ, ಹಾಲು ಬಿಸಿ ಆದಮೇಲೆ ಈಗ ನಾನು ಲೆಮನ್ ಅಷ್ಟು ಸ್ಕ್ವೀಸ್ ಮಾಡ್ತಾ ಇದ್ದೇನೆ. ಲೆಮನಿಂದು ಸೀಡ್ಸ್ ಏನು ಹಾಕೋದೇನು ಬೇಡ, ಸೋಸ್ಕೊಂಡ್ಬಿಟ್ಟು ಅದಕ್ಕೆ ಹಾಲಿಗೆ ಸೇರಿಸ್ಕೊಳ್ಬೇಕಾಗುತ್ತೆ. ನೀವು ಇದರ ಬದಲು ವಿನೆಗರನ್ನು ಯೂಸ್ ಮಾಡ್ಬೋದು. ನಾನಲ್ಲಿ ಲೆಮನ್ನು ಮನೇಲಿತ್ತು ಲೆಮನ್, ಅದಕ್ಕೆ ಲೆಮನ್ ಯೂಸ್ ಮಾಡ್ತಾ ಇದ್ದೇನೆ ಫ್ರೆಂಡ್ಸು. ಯಾವುದು ಹಾಕಿದ್ರು ಸಹ ಆಗುತ್ತೆ, ಹಾಲು ಹೊಡೆದ್ರೆ ಸಾಕು ನಮಗೆ. ಹಾಲು ಹೊಡಿಬೇಕು ಚೆನ್ನಾಗಿ. ಈ ಥರ ನೋಡಿ ಕುದಿಲಿಗೆ ಸ್ಟಾರ್ಟ್ ಆಯಿತು. ಕುದಿಲಿಗೆ ಸ್ಟಾರ್ಟ್ ಆದಮೇಲೆ ನಾನು ಸಿಮ್ಮಲ್ಲಿ ಇಟ್ಕೊಳ್ತೇನೆ, ಸಿಮ್ಮಲ್ಲಿ. ಹಾಗೆ ನಾನೀಗ ಇದನ್ನು ಅದರಲ್ಲಿ ಸೀಡ್ಸ್ ಎಲ್ಲ ಇದೆಯಲ್ಲ, ಅದಕ್ಕೋಸ್ಕರ ಸೋಸ್ಕೊಂಡು ಹಾಲಿಗೆ ಮಿಕ್ಸ್ ಮಾಡ್ಕೊಳ್ತೇನೆ. ಈ ಥರ ಎಷ್ಟು ಬೇಕು ಅಷ್ಟೇ ಹಾಕಿ, ತುಂಬಾ ಹಾಕ್ಲಿಕ್ಕೆ ಹೋಗಬೇಡಿ. ಅದು ಹಾಲು ಒಡೆಯೋ ತನಕ ಗೊತ್ತಾಗುತ್ತಲ್ಲ ನಿಮಗೆ, ಅದು ಲೆಮನ್ ಹಾಕಿದಾಗ ಹಾಲು ಅದು ಬ್ರೇಕ್ ಆಗುತ್ತೆ, ಕರಡ ಥರ ಆಗುತ್ತೆ. ಆವಾಗ ನಿಮ್ಗೆ ಗೊತ್ತಾಗುತ್ತೆ, ಆವಾಗ ಸ್ಟಾಪ್ ಮಾಡಿ, ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ. ಒಂದು ಲೆಮನ್ ಬೇಕಾಗಲ್ಲ, ಅರ್ಧ ಲೆಮನ್ ಸಾಕಾಗುತ್ತೆ. ಹಾಗೆ ನಾನು ಇನ್ನೊಂದು ಪಾತ್ರೆ ಇಟ್ಕೊಂಡಿದ್ದಲ್ಲ 1/2 ಲೀಟ್ರದ ಹಾಲು, ಅದನ್ನು ಬಿಸಿ ಮಾಡಲಿಕ್ಕಿಡ್ತೇನೆ ನಿಧಾನಕ್ಕೆ. ಸಿಮ್ನಲ್ಲಿ ಇಟ್ಟು ಬಿಸಿ ಮಾಡಲಿಕ್ಕಿಟ್ಟೆ, ಅಲ್ಲಿ ತನಕ ನಾವು ಇದನ್ನು ಅದು ಒಡೆದೋಗಿದ್ದಲ್ಲ ಹಾಲು ಲೆಮನ್ ಹಾಕಿದ್ದಕ್ಕೆ, ಅದನ್ನು ಈಗ ನಾವು ಸೋಸ್ಕೊಳ್ಬೇಕು ಬಟ್ಟೆಯಲ್ಲಿ. ಪನ್ನೀರ್ ಮಾಡ್ಕೊಳ್ತಿದ್ದೆ ಅಂದೀಗ, ಪನ್ನೀರ್ ಈ ಥರನೇ ಮಾಡೋದು, ಹಾಲು ಒಡೆದುಬಿಟ್ಟು ಈ ಥರ ಮಾಡಿದರೆ ಅದು ಸಿಗುತ್ತಲ್ಲ ಅದು ಪನ್ನೀರದು. ಓಕೆ, ರಸಗುಲ್ಲನ್ನು ಈ ಥರನೇ ಮಾಡ್ಬೋದು, ಮಾಡೋದಾದರೆ ಅದೆಲ್ಲ ಈ ಮೆಥಡಲ್ಲೇ ಮಾಡ್ತಾರೆ, ಆದರೆ ಪಾಕ ಬೇರೆ ಥರ ಇರುತ್ತೆ ಅಷ್ಟೇ. ಓಕೆ, ಈಗ ನಾನು ಚೆನ್ನಾಗಿ ಇದನ್ನು ಒಂದೆರಡು ಸಲ ವಾಶ್ ಮಾಡ್ಕೊಳ್ತೇನೆ ನೀರಿನಲ್ಲಿ, ಯಾಕಂದರೆ ಅದರಲ್ಲಿ ನಾವು ಲೆಮನ್ ಹಿಂಡ್ಕೊಂಡಿದ್ದೇವಲ್ಲ, ಮತ್ತು ನಾವು ಅದು ಹಾಲಿಗೆ ಮಿಕ್ಸ್ ಮಾಡೋತ್ತಿಗೆ ಹಾಲು ಒಡೆಯೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಆದಷ್ಟು ಚೆನ್ನಾಗಿ ಕ್ಲೀನಾಗಿ ಅದರಲ್ಲಿರುವ ಹಾಲಿನ ಅಂಶ, ಇದು ಹುಳಿ ಅಂಶ ಎಲ್ಲ ಹೋಗಬೇಕು, ಅಂದರೆ ಲೆಮನ್ನಿಂದು ಹುಳಿಯಲ್ಲಿರುತ್ತಲ್ಲ ಅದೆಲ್ಲ ಹೋಗಬೇಕು. ಅಲ್ಲಿ ತನಕ ಚೆನ್ನಾಗಿ ಒಂದೇ ಎರಡು ಸಲ ವಾಶ್ ಮಾಡಿ, 2-3 ಸಲ ನಾನು ತೋರಿಸ್ಕೊಡ್ತಾ ಇದ್ದೆ ನೋಡಿ. ಹಾಗೆ ವಾಶ್ ಮಾಡಿ, ತುಂಬ ಈಸಿ ಇದೆ. ನೀವು ಅನ್ಸ್ಕೊಳ್ಬೋದು ಇನ್ನು 1/2 ಲೀಟ್ರಲ್ಲಿ ರಸಮಲಾಯಿ ಮಾಡ್ಬೋದಾ ಅಂತ, ನಾನು ಮಾಡಿದ್ದೀನಿ. ನೀವು ಸಹ ಈ ಥರ ಮಾಡಿ, ಫಸ್ಟಿಗೆ ನೀವು ಸ್ಟಾರ್ಟಿಂಗ್ ಈ ಥರ ಮಾಡೋದಾದರೆ ಈ ಮೆಥಡಲ್ಲೇ ಮಾಡಿ, ಒಂದು ಸ್ವಲ್ಪ 1/2 ಲೀಟ್ರ್ ಹಾಲಲ್ಲೇ ಮಾಡ್ಕೊಳ್ಳಿ. ಯಾಕಂದರೆ ಸ್ಟಾರ್ಟಿಂಗ್ ಕೆಲವರಿಗೆ ಅಂದರೆ ಸರಿಯಾಗಿ ಬರೋದೇ ಇರ್ಬೋದು, ಯಾಕಂದರೆ ಅದು ಮೇನ್ ಅದು ರಸಗುಲ್ಲ ಮಾಡಿರ್ತೇವಲ್ಲ ಅದು ಒಡೆದೋಗ್ಬಾರ್ದು ಅದು ಪಕ್ಕದಲ್ಲಿ ಹಾಕುವಾಗ. ಅದಕ್ಕೋಸ್ಕರ ಆದಷ್ಟು ಕಮ್ಮಿಯಲ್ಲಿ ಮಾಡಿ ಒಂದು ಸಲ ಸ್ಟಾರ್ಟಿಂಗ್ ಮಾಡುವಾಗ, ಮತ್ತು ಬೇಕಾದ್ರೆ 1 ಲೀಟ್ರ್ ಹಾಲು 2 ಲೀಟ್ರ್ ಹಾಲು ನಿಮಗೆ ಯಾವ ರೀತಿ ಬೇಕು, ಎಷ್ಟು ಬೇಕು ಆ ರೀತಿ ಹಾಲನ್ನು ನೀವು ಸೇರಿಸ್ಕೊಳ್ಬೋದು, ಅಂದರೆ ಹಾಲಿನಿಂದ ಮಾಡ್ಬೋದು. ಈಗ ನಾನು 1/2 ಲೀಟ್ರ್ ಹಾಲಿನಲ್ಲಿ ತೋರಿಸ್ತಾ ಇದ್ದೇನೆ. 1/2 ಲೀಟ್ರ್ ಹಾಲು ಅದು ಹಾಲಿಗೆ, ಇದು ರಸಮಲಾಯಿ ಇರುತ್ತಲ್ಲ ಅದರದ್ದು ಹಾಲಿಗೆ, ಮತ್ತೊಂದು ಪನ್ನೀರಿಗೆ 1/2 ಲೀಟ್ರ್ ಆ ಥರ ಮಾಡ್ತಾ ಇದ್ದೇನೆ. ಇಲ್ಲಿ ಸೈಡಿಗೆ ನಾನು ಬಟ್ಟೆಯಲ್ಲಿ ಹಾಕಿ ಎತ್ತಿಡ್ತಾ ಇದ್ದೇನೆ, ಎಷ್ಟು ಆದಷ್ಟು ನೀರು ಹೋಗಲಿ ಅಂತ ಈ ಥರ ಇಡ್ತಾ ಇದ್ದೇನೆ ಫ್ರೆಂಡ್ಸು. ನೀರೆಲ್ಲ ಹೋದರೆ ನಮಗೆ ಅದು ನಾದಲಿಕ್ಕೆ ಒಳ್ಳೆ ಆಗುತ್ತೆ. ನೋಡಿ ಇದು ಹಾಲು ಬಿಸಿ ಆಗ್ತಾ ಬಂತು. ಸಿಮ್ಮಲ್ಲಿಟ್ಟು ನಾನು ಇಲ್ಲಿ ಕೇಸರ್ ಪೌಡ್ರ್ ಏನಾಗ್ತಾ ಇಲ್ಲ, ನಾನು ಇಲ್ಲಿ ಬಾದಾಮ್ ಪೌಡ್ರು ಮಿಕ್ಸ್ ಇದೆಯಲ್ಲ, ಬಾದಾಮ್ ಮಿಕ್ಸ್ MTR ಅವ್ರದ್ದು ಅದನ್ನೇ ಹಾಕ್ತಾ ಇದ್ದೇನೆ ಫ್ರೆಂಡ್ಸ್. ಇದರಲ್ಲಿ ಕೇಸರ್ ಮತ್ತು ಬಾದಾಮ್ ಎಲ್ಲ ಇದೆ. ನೀವು ಬೇಕಾದ್ರೆ ಎಕ್ಸ್ಟ್ರಾ ಕಲರ್ ಬೇಕಾದರೆ ಕೇಸರ್ ಅಥವಾ ಫುಡ್ ಕಲರ್ ಯೂಸ್ ಮಾಡ್ಬೋದು. ನಾನು ಇಲ್ಲಿ ಯಾವುದು ಬೆಳೆಸಲಿಲ್ಲ, ನ್ಯಾಚುರಲ್ ಆಗಿರಲಿ ಅಂತ ಈ ಥರ ಯೂಸ್ ಮಾಡ್ತಿದ್ದೇನೆ. ಕೇಸರ್ ಸಹ ಯೂಸ್ ಮಾಡ್ಬೋದು, ಕೇಸರ್ ನೋಡ್ಕೊಂಡು ಹಾಕ್ಕೊಳ್ಳಿ, ಅದು ಹೀಟ್ ತುಂಬ ಕೇಸರು, ಇದರಲ್ಲಿ ಎಲ್ಲ ಇತ್ತಲ್ಲ ಪುನಃ ಎಕ್ಸ್ಟ್ರಾ ಬೇಡ ಅಂತ ನಾನು ಕೇಸರ್ ಏನು ಸೇರಿಸ್ಕೊಳ್ಳಿಲ್ಲ. ಕಲರ್ ಚೆನ್ನಾಗಿ ಬರುತ್ತೆ ಕೇಸರ್ ಹಾಕಿದರೆ ಅಷ್ಟೇ, ಎಕ್ಸ್ಟ್ರಾ ಕೇಸರ್ ಹಾಕಿದರೆ. ಓಕೆ, ನಾನಿಲ್ಲಿ ಇದು ನೋಡಿ ಚೆನ್ನಾಗಿ ನೀರೆಲ್ಲ ಹೋಗಿದೆ ಅದರದ್ದು ಈಗ ಚೆನ್ನಾಗಿ. ಓಕೆ, ನಾನೀಗ ಈ ಥರ ನಾದಬೇಕು ಫ್ರೆಂಡ್ಸ್. ಎಷ್ಟು ನಾದ್ತೀರ ನೋಡಿ ಅಷ್ಟು ಚೆನ್ನಾಗಿ ಬರುತ್ತೆ. ನಾದಿದಷ್ಟು ನಿಮಗೆ ಅದು ಹುಡಿ ಹುಡಿ ಆಗೋದಿಲ್ಲ, ನಿಮಗೆ ಇದು ಉಂಡೆ ಮಾಡ್ತೀವಲ್ಲ ಇದು ರಸಮಲಾಯಿ, ಇದು ನೋಡಿ ಯಾವ ಥರ ಇರುತ್ತೆ, ಅದು ರಸಗುಲ್ಲ ಹೇಳ್ತೇವಲ್ಲ ಅದು ಪನ್ನೀರ್ ಇದೆಯಲ್ಲ ಅದು ಯಾವ ಶೇಪಲ್ಲಿ ಇರುತ್ತೆ ಅದು ಥರ ಬರಬೇಕದು. ಅದಕ್ಕೋಸ್ಕರ ನೀವು ಚೆನ್ನಾಗಿ ನಾದಿದಷ್ಟು ಒಳ್ಳೆ, ನಾನು ಅದಕ್ಕೆ ವಿಡಿಯೋನ ಆದಷ್ಟು ನಿಮಗೆ ತೋರಿಸಿದ್ದೇನೆ, ಅಂದರೆ
ಸ್ಕಿಪ್ ಏನು ಮಾಡಲಿಕ್ಕೆ ಹೋಗಲಿಲ್ಲ ಜಾಸ್ತಿ, ನಿಮ್ಗೆ ಗೊತ್ತಾಗಲಿ ಅಂತ. ನಾನು ತೋರಿಸ್ಬಿಟ್ರೆ ಹೀಗೆ ಫಾಸ್ಟಾಗಿ ತೋರಿಸಿ ನಿಮಗೆ ಗೊತ್ತಾಗಲ್ಲಲ್ವ, ಅದಕ್ಕೋಸ್ಕರ ಈ ಥರ ತೋರಿಸ್ತಾ ಇದ್ದೇನೆ. ಫಸ್ಟ್ ಟೈಮ್ ಮಾಡಿದ್ರೆ ನೀವು ಆದಷ್ಟು ತಾಳ್ಮೆಯಿಂದ ಮಾಡಬೇಕು ಇದನ್ನು. ಅರ್ಜೆಂಟಿಗೆಲ್ಲ ಇದಾಗೋದಿಲ್ಲ ಅಂದರೆ ಅಡಿಬಿಡಿ ಅಂದರೆ ಅರ್ಜೆಂಟ್ ಅಂದರೆ ಇದನ್ನು ಆದಲಿಕ್ಕೆಲ್ಲ ಟೈಮ್ ತೊಗೊಳ್ಬೇಕಾಗುತ್ತೆ. ನೀವು ಬೇರೆ ಎಲ್ಲ ಬೇಗ ಬೇಗ ಆಗುತ್ತೆ ಅದು ಬೇಯಿಸ್ಲಿಕ್ಕೆ, ಮತ್ತು ಇದು ಈ ಥರ ನಾದಬೇಕು ನಾದಕ್ಕೆ ಅಂದರೆ ಆದಷ್ಟು ತಾಳ್ಮೆಯಿಂದ ಮಾಡಬೇಕು. ಓಕೆ, ನೀವು ಇದು ನಿಮ್ಗೆ ಗೊತ್ತಾಗುತ್ತೆ, ನೀವು ನಾನು ತೋರಿಸ್ತಾ ಇದ್ದೆ ನೋಡಿ, ಅದು ನಾದ್ತಾ ಇರುವಾಗ ಅದು ಸರಿ ಉಂಡಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಾಗ ನೀವು ಸ್ಟಾಪ್ ಮಾಡಿ ನಾದೋದನ್ನು, ನಾದು ಈ ಥರ ಮಾಡ್ತೇನೆ, ಕೈದು ಅಂಗ ಇದೆಯಲ್ಲ ಅದರಿಂದ ನೋಡಿ ಈ ಥರ ಉಂಡಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಾಗ ಸ್ವಲ್ಪ ಮಾಡಿಬಿಟ್ಟು ಗೊತ್ತಾಗುತ್ತಲ್ಲ ನಿಮಗೆ ನೋಡಿ, ಈ ಥರ ಈಸಿಯಾಗಿ ಅದು ಉಂಡಾಗುತ್ತೆ. ಅಲ್ಲಿ ತನಕ ಮಾಡಿದ್ಮೇಲೆ ಸ್ಟಾಪ್ ಮಾಡಿ ಇದು ನಾದೋದನ್ನು ನೋಡಿ, ಈ ಥರ ನೋಡಿ ಈಸಿಯಾಗಿ ಆಗುತ್ತೆ, ತುಂಬ ಚೆನ್ನಾಗಿ ನೀಟಾಗಿ ಬರುತ್ತೆ. ಅದು ಏನಂದರೆ ಉಂಡೆ ಮಾಡೋತ್ತಿಗೆ ನಾವು ಅದು ಬ್ರೇಕ್ ಆಗಬಾರ್ದು, ಯಾಕಂದರೆ ಬ್ರೇಕ್ ಆದರೆ ನಿಮಗೆ ಅಲ್ಲಿ ಮತ್ತೆ ಪಾಕದಕ್ಕೆ ಹಾಕ್ತಿರಲ್ಲ ಸಕ್ಕರೆ ಪಾಕಕ್ಕೆ, ಆವಾಗ ಅದು ಒಡೆದೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಆದಷ್ಟು ಈ ಥರ ನೀಟಾಗಿ ಮಾಡಿಕೊಳ್ಳಿ. ಇದು ಮಾತ್ರ ಇದು ಚೆನ್ನಾಗಾದರೆ ನಿಮಗೆ ರಸಮಲಾಯಿ ಚೆನ್ನಾಗಿ ಬರುತ್ತೆ. ಓಕೆ, ನಾನೀಗೊಂದು ಪಾಕಕ್ಕೆ ಅಂತ ಇಟ್ಟಿದ್ದೀನಿ, ನೀರಿಟ್ಟಿದ್ದೀನಿ ಫಸ್ಟು, ಸ್ವಲ್ಪನೇ ನೀರು ಇಡ್ತಾ ಇದ್ದೀನಿ, ಎಷ್ಟು ಬೇಕೋ ಅಷ್ಟು. ಯಾಕಂದರೆ ನಾನು ಮಾಡೋದೇ ಅರ್ಧ ಲೀಟ್ರಲ್ಲಿ ಮಾಡ್ತಿರೋದಲ್ಲ ಈಗ, ಹಾಗಾಗಿ ಕಾಲು ಲೀಟ್ರ್ ಅಷ್ಟೇ ಈಗ ನಮಗೆ ಪನ್ನೀರ್ ಸಿಕ್ಕಿದೆ. ಕಾಲು ಲೀಟ್ರ್ ಹಾಲಿನಲ್ಲಿರುವಷ್ಟು ಪನ್ನೀರ್ ಸಿಕ್ಕಿದೆ, ಹಾಗಾಗಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಲು ನೀರನ್ನು ಹಾಕಿ ಇಟ್ಟಿದ್ದೀನಿ. ಹಾಗೆ ಸಕ್ಕರೆ ಎಲ್ಲ ಹಾಕ್ಬಿಡಿ, ಸಕ್ಕರೆ ಒಂದು ಎಷ್ಟು ಬೇಕು ರುಚಿಗೆ ಅಷ್ಟು ಹಾಕ್ಕೊಳ್ಳಿ, ಸ್ವೀಟ್ ಜಾಸ್ತಿ ಇದ್ದರೆ ಜಾಸ್ತಿ ಹಾಕ್ಕೊಳ್ಬೋದು. ಓಕೆ, ನನಗೆ ಒಂದೊಂದೇ ಪನ್ನೀರ್ ಇದೆಯಲ್ವ ಮಾಡ್ಕೊಂಡಿರೋದು, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಬಿಸಿ ಇರುವಾಗಲೇ ನೀರು ಬಿಸಿ ಇರುತ್ತಲ್ವ, ಅದು ಪಾಕದ್ದು ಬಿಸಿ ಬಿಸಿ ಇರುವಾಗಲೇ ಹೈ ಫ್ಲೇಮ್ ಇರುವಾಗಲೇ ನೀವು ಸೇರಿಸ್ಕೊಳ್ಳಿ. ಸಿಮ್ಮಲ್ಲಿ ಇಡೋದೇನು ಬೇಡ, ಸ್ವಲ್ಪ ಹೊತ್ತು ಅದು ನೋಡಿ ಇದು ನಾನು ಬೇಯಿಸಿಟ್ಟದ್ದು ಬಾದಾಮ್ ಪೌಡ್ರ್ ಹಾಕಿದ್ವಲ್ಲ ಕಾಲೆಟ್ರ್ ಹಾಲ್ದು ಎಕ್ಸ್ಟ್ರಾ ಹಾಲು ಇದು ಇಟ್ಟಿದ್ಮಲ್ಲ ಅದು ರೆಡಿಯಾಗಿದೆ, ಅದನ್ನು ನಾನು ಫ್ರಿಜ್ಜಲ್ಲಿ ಇಟ್ಕೊಳ್ತೀನಿ, ಕೂಲಾಗಿತ್ತು ಅಂದರೆ ಚೆನ್ನಾಗಿರುತ್ತೆ ಅಂತ. ಓಕೆ, ಇದು ನೋಡಿ ಈಗ ಇಷ್ಟು ಸ್ವಲ್ಪ ಹೊತ್ತು ಆದಮೇಲೆ ಅವಾಗನೇ ತಿರ್ಸ್ಬಾರ್ದು, ಫ್ರೆಂಡ್ಸ್ ಇದು ನಿಧಾನಕ್ಕೆ ತಿರ್ಸ್ಬೇಕು. ನಾನು ತೋರಿಸ್ತಾ ಇದ್ದೀನಲ್ಲ ಆ ಥರ ಫಾಸ್ಟಾಗಿ ನಾವೀಗ ರಸ ಇದು ಏನು ಹೇಳ್ತಾರೆ ಗುಲಾಬ್ ಜಾಮೂನ್ ಮಾಡುವಾಗ ಎಣ್ಣೆಯಲ್ಲಿ ಹಾಕಿ ಕರಿತೇವೆ ನೋಡಿ, ಆ ಥರ ತಿರ್ಸ್ಲಿಕ್ಕೆ ಹೋಗಬಾರ್ದು. ಎಷ್ಟು ನಿಧಾನಕ್ಕೆ ಮಾಡ್ತೀರಾ ಅಷ್ಟು ಒಳ್ಳೆಯದು, ಇಲ್ಲದ ಉಳಿದೋದ್ರೆ ನಿಮಗೆ ಅಷ್ಟು ಮಾಡಿದಲ್ಲ ವೇಸ್ಟ್ ಆಗುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಆದಷ್ಟು ನಿಧಾನಕ್ಕೆ ನೋಡಿ ಈ ಥರ ತಿರ್ಸಿ, ಹಾಗೆ ಇದು ಎಲ್ಲ ಒಂದ್ಸಲ ತಿರ್ಸಿದ್ಮೇಲೆ ಅದನ್ನು ಆ ಥರ ಬೇಯಲಿ, ಅದು ಬೇಯಿದ್ರೆ ಚೆನ್ನಾಗಾಗುತ್ತೆ, ಮತ್ತು ನಿಮಗೆ ಚೆನ್ನಾಗಿ ಬೇಯಿದ್ರೆ ನಿಮಗೆ ಅದು ಒಡೆದೋಗೋದಿಲ್ಲ, ಮತ್ತು ನೀವು ಹಾಲಿ ಹಾಕ್ತೀವಲ್ಲ ಮತ್ತು ಲಾಸ್ಟಿಗೆ. ನೋಡಿ ಇದಾಯಿತು, ಇದು ಮತ್ತು ನೀವು ಇದು ಸಿಮ್ಮಲ್ಲಿ ಇಟ್ಕೊಳ್ಳಿ, ಇದನ್ನು ಸ್ಟವನ್ನು ಸ್ಟವಲ್ಲಿಟ್ಟು ಸಿಮ್ಮಲ್ಲಿಟ್ಟು ಮುಚ್ಚಿಟ್ಟು ಸ್ವಲ್ಪ ಹೊತ್ತು ಬೇಯಿಸಿ, ಸ್ವಲ್ಪ ಹೊತ್ತು ಬೇಯಿಸಿದ್ರೆ ಸಾಕು, ಬೇಗ ಆಗುತ್ತೆ ಅದು. ನೋಡಿ ಈ ಥರ ಮುಚ್ಚಿಡಿ. ಓಕೆ, ಇದು ಆಗಿದೆ ನೋಡಿ ನೀರು, ಅದರ ಅದು ಪಾಕ ನೋಡಿ ಎಷ್ಟು ಹೀರ್ಕೊಂಡಿದ್ದಲ್ವ. ಇದಿಷ್ಟ ಆದರೆ ಸಾಕು, ನಾನು ಸ್ಟವ್ ಎಲ್ಲ ಆಫ್ ಮಾಡಿ ಮತ್ತು ಇದು ನಾನು ಆವಾಗನೇ ಇದು ಹಾಲು ಕೂಲಾಗಲಿಕ್ಕೆ ಇಟ್ಟಿದ್ದಲ್ಲ, ಇದು ಆದ ತಕ್ಷಣ ಇದಕ್ಕೆ ಹಾಲಿಗೆ ಸೇರಿಸ್ಕೊಳ್ಬೋದು, ಏನಾಗೋದಿಲ್ಲ. ಈ ಥರ ಸೇರಿಸ್ಕೊಂಡ್ರೆ ಆಯಿತು. ಮಿನಿ ರಸಮಲಾಯಿ ಅಂತ ಹೇಳ್ಬೋದು ಇದಕ್ಕೆ, ಮಿನಿ ಅಂದರೆ ಚಿಕ್ಕದಾಗಿರಲ್ಲ, ಅದಕ್ಕೋಸ್ಕರ ಅದೇನು ಹೇಳ್ತಾರೆ ಮಿನಿ ಇಡ್ಲಿ ಆ ಥರ ಇರೋದು. ಮಿನಿ ರಸಮಲಾಯಿ ಮಾಡಿದ್ದೀನಿ ಇವತ್ತು, ಆ್ಯಕ್ಚುಲಿ ಸ್ವಲ್ಪ ನಾವು ಜಾಸ್ತಿ ಮಾಡಲಿಲ್ಲವ, ಹಾಗಾಗಿ ಸ್ವಲ್ಪ ಮಾಡಿದ್ದು, ಅದಕ್ಕೋಸ್ಕರ ಸ್ವಲ್ಪ ಆಗಿದೆ ಅಷ್ಟೆ, ಚಿಕ್ಕದಾಗಿ ಮಾಡಿದ್ದೀನಿ. ಅಂದರೆ ಇನ್ನೂ ದೊಡ್ಡದಾಗಿ ಸಹ ಮಾಡ್ಬೋದು ಅದರದ್ದು ಪನ್ನೀರನ್ನು. ಓಕೆ, ಇದು ಆಗಿದೆ, ನಾನು ಫ್ರಿಜ್ಜಲ್ಲಿಟ್ಟು ಸೆಟ್ ಮಾಡ್ಬೋದು, ಇದನ್ನು ಚೆನ್ನಾಗಿರುತ್ತೆ ನೋಡಿ, ನಿಮಗೆ ತೋರಿಸ್ತೇನೆ ನೋಡಿ ಯಾವ ಥರ ಇದೆ ಅಂತ. ಸ್ವಲ್ಪ ಡಬಲ್ ಆಗುತ್ತೆ ಸೈಜ್, ಅದು ಎಷ್ಟು ಇರುತ್ತೆ ಅಷ್ಟು ಸ್ವಲ್ಪ ದೊಡ್ಡ ತಪ್ಪಾಗುತ್ತೆ, ಅದು ಪಾಕ ಎಲ್ಲ ಇರ್ಕೊಂಡು ಚೆನ್ನಾಗಿರುತ್ತೆ. ಇನ್ನೂ ಸ್ವಲ್ಪ ಬಿಡಬೇಕು ಹಾಲಿನಲ್ಲಿ, ಅವಾಗ ಇನ್ನೂ ಚೆನ್ನಾಗಾಗುತ್ತೆ. ಇದನ್ನು ಫ್ರಿಜ್ಜಲ್ಲಿ ಇಟ್ಟು ಮತ್ತೆ ಸರ್ವ್ ಮಾಡ್ಕೋಬಹುದು. ಇದನ್ನು ತುಂಬ ಈಸಿ ಇದೆಯಲ್ಲ, ಈಸಿ ಮೆಥಡನ್ನು ಹೇಳ್ಕೊಟ್ಟಿದ್ದೀನಿ, ನನಗೆ ಟ್ರೈ ಮಾಡಿ ಮನೇಲಿ ಮತ್ತೆ ಹೇಗಾಗಿದೆ ಅಂತ ನಂಗೆ ಕಮೆಂಟ್ ಮಾಡಿ ಹೇಳಿ. ಇಷ್ಟ ಆದರೆ ಒಂದು ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. We're gonna open this ice cream. Oh, it's so pretty. Whoa. See how pretty is that? Yeah, yeah. Money! Okay, Sarma. Bye, guys. 1, 2, 3, 4.